ವೇದಿಕೆ ಮೇಲೆ ಕುಂತವ್ರು ಎಲ್ಲರೂ ಆತ್ಮಸಾಕ್ಷಿಯಾಗಿ ಹೇಳಿ, ನೀವು ದೇಶಭಕ್ತರ ಇಲ್ಲ ವಿರೋಧಿಗಳ ಅಂತ. ನೀವು ದೇಶಭಕ್ತರ ಅಥವಾ ವಿರೋಧಿಗಳ ಅಂತ ನಿಮ್ಮಿಬ್ಬರಲ್ಲೇ ಕ್ಷಮೆ ಕೇಳ್ತೀನಿ ಅಣ್ಣ, ನಿಮ್ಮನ್ನು ಬಿಟ್ಟು ಹೇಳ್ತಾ ಇದ್ದೀನಿ. ನೀವು ವೇದಿಕೆ ಮೇಲೆ ಕುಂತವ್ರು ಕೈ ಎತ್ತಿ ಹೇಳಿ, ನೀವು ವೇದಿಕೆ ಮೇಲೆ ಕುಂತವ್ರು ನೀವು ಭಾರತೀಯರ ಅಥವಾ ಪಾಕಿಸ್ತಾನಿದ ಅಂತ. ನಿಮ್ ನೀವೇ ಸೋಲಿಸ್ತಾ ಇದ್ದೀರಲ್ಲ, ನಿಮ್ ನೀವೇ ಸೋಲಿಸ್ತಾ ಇದ್ದೀರಲ್ಲ, ನಿಮ್ ನೀವೇ ಸೋಲಿಸ್ತಾ ಇದ್ದೀರಾ. ಇವತ್ತು ನಿಮ್ಮಿಂದಲೇ ಸೋತು, ನಿಮ್ಮಿಂದಲೇ ಸೋಲಾಗಿರೋದು, ನಿಮ್ಮಿಂದಲೇ ಸೋಲಾಗಿರೋದು. ನೀವು ಭಾರತೀಯರಲ್ಲೇ ಅಲ್ಲ, ನೀವು ಭಾರತೀಯರಲ್ಲ, ನೀವು ದೇಶದ್ರೋಹಿಗಳು, ದೇಶದ್ರೋಹಿಗಳು. ರವೀಂದ್ರನ್ ಸೋಲಿಸ್ತಾರೆ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ರವೀಂದ್ರನ್ ಸೋಲಿಸ್ತಾರೆ ಯಾರು ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಗೆ ಹೊಟ್ಟೆ ಉರಿತಾ ಇದೆ. ಆ ಯಪ್ಪ 18 ತಾಸು ಅಲ್ಲಿ ದುಡಿತಾ ಇದ್ದಾನೆ, ನೀವು ಒಬ್ಬರಿಗೊಬ್ಬರು ಸೋಲಿಸ್ತೀವಿ ಅಂತ ಅಂತ ಹೇಳ್ತಿದ್ರ. ಅವನು ಅವನ್ ನಿಂತ ಇವನು ಸೋಲಿಸ್ತಾನೆ, ಇವನ್ ನಿಂತ ಇನ್ನೊಬ್ಬ ಸೋಲಿಸ್ತಾನೆ. ನಿಮ್ ಜಾತಿವಾದಿಗಳ ಮನೇಲಿ ಬೆಂಕಿ ಹಚ್ಚಿಕೊಳ್ಳಿ ನೀವು. ಎಂಟಿದ್ರ ಇದು ನಿದ್ದೆ ಇಲ್ಲ ನಮಗೆ. ಯಾಸ್ ಎ ಡಾಕ್ಟರ್ ಐ ವರ್ಕಿಂಗ್ 2-3 ಅವರ್ಸ್ ಫಾರ್ ಪಾರ್ಟಿ. ನನಗೇನಾದ್ರೂ ಪಕ್ಷ ಕೊಟ್ಟಿದ್ದೀರಾ, ಏನಾದ್ರೂ ದುಡ್ಡ ಕೊಟ್ಟಿದ್ದೀರಾ ಪಕ್ಷಕ್ಕೆ, ಮತ್ತೆ ಎದ್ದೆತ್ತುಕೊಂಡು ಹೇಳ್ತೀರಾ ನೀವು ಇಲ್ಲ ಅಂತ. ಯಾಕೆ ಎದಿಸ್ಲಿಲ್ಲ ನೀವು? ಬರೀ 5,000 ಇಲ್ಲಿಂದ ಬಿತ್ತು ಲಾಸ್ಟ್. 5,000 ಯಾಕೆ ಎದಿಸ್ಲಿಲ್ಲ ನೀವು? ವರ್ಕ್ ಮಾಡಿದ್ರಾ ನೀವು ದೇಶಕ್ಕಾಗಿ? ನಿಮ್ ಜಾತಿ, ನಿಮ್ ಮುಖ ನಿಮ್ದೇ ಬೇಕಾಗಿತ್ತು ನಿಮಗೆ. ಬರ್ತ್ಡೇಗಳು, ನಿಮ್ ಪೂಜೆಗಳು, ನಿಮ್ ಪುರಸ್ಕಾರಗಳು ಎದಕ್ ಮಾಡ್ತೀರಾ? ಮತ್ತೆ ಹೇಳ್ತೀರಾ ದೇಶದ್ರೋಹಿಗಳೆಲ್ಲ ಅಂತ? ನೀವು ಮಹಾದೇಶ ನೀಚರು, ನೀವು ಸ್ವಸ್ವಲ್ಪ ಅಲ್ಲ ನೀವು. ನಮ್ಮ ಹೊಟ್ಟೆ ಅದೇ ಆ ಯಪ್ಪ 18 ತಾಸಲ್ಲಿ ದುಡಿತಾನೆ, ಅವ್ನು ಬಂದು ರೋಡ್ ಶೋ ಮಾಡಿದ್ಕೆ ಕಿಮ್ಮತ್ ಕೊಡ್ಲಿಲ್ಲ ನೀವು.